ನಮಸ್ತೆ ಡಿಯರ್ ಆಸ್ಪಿರೆಂಟ್ಸ್, ನಾನು ನಿಮ್ಮ ಪ್ರೀತಿಯ ಕಿಟ್ಟಿ. ಜೀವನದಲ್ಲಿ ನಾವು ನಮ್ಮ ಕಷ್ಟಗಳನ್ನೇ ದೊಡ್ಡ ಕಷ್ಟಗಳು ಅಂದ್ಕೊತೀವಿ. ಯಾಕೆಂತಂದರೆ ನಾವು ಬೇರೆಯವ್ರ ಕಷ್ಟಗಳನ್ನ ನೋಡಿರಲ್ಲ, ನಮಗೆ ಬಂದಿರೋ ಕಷ್ಟನೇ ನಾವು ದೊಡ್ಡದಾಗಿ ಬಿಂಬಿಸ್ತಾ ಬದುಕ್ತಾ ಇರ್ತೀವಿ. ಏನೋ ಎಕನಾಮಿಕಲ್ ಪ್ರಾಬ್ಲಮ್ ಇರ್ಬೋದು, ಅಥವಾ ಏನೋ ಓದೋಕ್ಕೆ ನಿದ್ದೆ ಬರುತ್ತೆ, ಕಷ್ಟ ಏನೋ ಸಮಥಿಂಗ್ ಪ್ರಾಬ್ಲಮ್ಸ್ ಇರುತ್ತೆ. ಆದರೆ ಇಲ್ಲಿ ಈ ಹುಡುಗನ ಕಷ್ಟ ಕೇಳಿದ್ರೆ ನಮ್ಮ ಕಷ್ಟ ಏನೂ ಅಲ್ಲ ಅನಿಸುತ್ತೆ. ಯಾಕೆಂದರೆ ನಾವು ಎಲ್ಲ ಇದ್ದು ನಾವು ಎಷ್ಟೋ ಸತಿ ನಾವು ಓದಲ್ಲ ಅಥವಾ ನಾವು ಅಚೀವ್ಮೆಂಟ್ ಮಾಡೋಕ್ಕಾಗ್ತಿರಲ್ಲ. ಆದರೆ ಈ ಹುಡುಗ ತಂದೆ ಕಳ್ಕೊಂಡು ತಾಯಿ ಕ್ಯಾನ್ಸರ್ ಪೇಷಂಟು, ಫೋರ್ತ್ ಸ್ಟೇಜಲ್ಲಿದೆ, ಡಾಕ್ಟ್ರನ್ನ ಸ್ವಲ್ಪ ದಿನ ಬದುಕ್ತಾರೆ ಅಂತ ಹೇಳಿದ್ದಾರೆ. ಅದ್ರ ಮಧ್ಯದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಆಗಬೇಕು, ಒಂದು ಕೆಲಸ ತಗೋಬೇಕು, ನನ್ನ ತಾಯಿನ ಚೆನ್ನಾಗಿ ನೋಡ್ಕೋಬೇಕು, ಹೊಲ ಮರಿ ಆದರೂ ನನ್ನ ತಾಯಿನ ಕ್ಯಾನ್ಸರಿಂದ ಬದುಕಿಸ್ಬೇಕು ಅಂತ ಹೋರಾಟದಲ್ಲಿ ಇದನ್ನು. ಅದ್ರ ಜೊತೆಗೆ ತಾಯಿನ ನೋಡ್ಕೋಬೇಕು ಒಂದು ಕಡೆ, ಮತ್ತು ಈ ಕಡೆ ಅವನ ಜೀವನದ ಒಂದು ಭವಿಷ್ಯನ ನೋಡ್ಕೋಬೇಕು ಓದೋ ಇದರಲ್ಲಿ. ಹಾಗಾಗಿ ಎರಡೂ ಬ್ಯಾಲೆನ್ಸ್ ಮಾಡ್ತಾ ಎಷ್ಟು ಸ್ಟ್ರಗಲ್ ಪಡ್ತಾ ಇದ್ದಾನೆ ಅಂತಂದರೆ, ಹಾಸ್ಪಿಟಲೇ ಕೂತ್ಕೊಂಡು ಎಕ್ಸಾಮ್ಸ್ಗೆ ಓದ್ತಾ ಇದ್ದಾನೆ, ಮೊನ್ನೆ ಬರೆದ ಎಕ್ಸಾಮ್ಗಳಲ್ಲಿ ಒಳ್ಳೆ ಚೆನ್ನಾಗಿ ಸ್ಕೋರ್ ಮಾಡಿದ್ದೀನಿ ಸರ್ ಅಂತ ಅಂದ್ಬಿಟ್ಟು ಫೋನ್ ಮಾಡಿದ್ದ. ಒಂದು ಫೋನ್ ಕಾನ್ವರ್ಸೇಷನ್ ಕೇಳಿ ನನಗೂ ಒಂಥರ ಏನು ಹೇಳಬೇಕು ಅಂತ ಗೊತ್ತಾಗಲಿಲ್ಲ. ಯಾಕೆಂತಂದರೆ ಆ ಹುಡುಗನ ಸ್ಟ್ರಗಲ್ ಮುಂದೆ ನಮ್ಮದು ಏನು ಅಲ್ಲ ಅನಿಸುತ್ತೆ. ಯಾಕೆಂದರೆ ನಾಳೆ ನಾಡಿದ್ದು ತಾಯಿ ಇರಲ್ಲ ಅನ್ನೋ ಒಂದು ಕೊರಗು, ಮತ್ತು ಅಷ್ಟರೊಳಗೆ ನಮ್ಮ ತಾಯಿನ ಏನಾದರೂ ಮಾಡಿ ಒಂದು ಕೆಲಸ ತೊಗೊಂಡು ತೋರಿಸ್ಬೇಕು, ಅವರಿಗೆ ಖುಷಿ ಪಡಿಸ್ಬೇಕು ಅನ್ನೋ ಒಂದು ಹಂಬಲ ಈ ಒಂದು ಇದರಲ್ಲಿ. ಈ ಥರದ್ದು ತುಂಬ ಜನ ಇದ್ದಾರೆ ನೋಡಿದಾಗ, ಇಂಥವ್ರು ತುಂಬ ಇನ್ಸ್ಪಿರೇಷನ್ ಆಗ್ತಾರೆ. ಹಾಗಾಗಿ ಈ ಥರದ ಸ್ಟೋರಿಗಳನ್ನ ನಿಮಗೆ ಕೇಳಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಥರ ಫೋನಲ್ಲಿ ಮಾತಾಡಿದಾಗ, ಅವ್ರೇನಾದರೂ ವಿಶೇಷವಾಗಿದ್ದಾಗ ಅವ್ರದ್ದು ರೆಕಾರ್ಡ್ ಮಾಡಿಕೊಂಡು ನಿಮಗೆ ಕೇಳಿಸ್ತಾ ಇದ್ದೀನಿ. ಹಾಗಾಗಿ ಆ ಹುಡುಗನ ಒಂದು ಆತ್ಮಸ್ಥೈರ್ಯ ಆಗಿರ್ಬೋದು, ಅವನ ಒಂದು ಸ್ಟ್ರಗಲಿಂಗ್ ಲೈಫ್ ನೋಡಿದ್ರೆ ಅವನಿಗೆ ಒಂದು ಹ್ಯಾಟ್ಸ್ ಆಫ್ ಹೇಳಬೇಕು ಅಂತ ಅನಿಸುತ್ತೆ. ಹಾಗಾಗಿ ಆ ಒಂದು ಆಡಿಯೋನ ನಿಮ್ಮ ಮುಂದೆ ಕೇಳಿಸ್ತಾ ಇದ್ದೀನಿ, ಬನ್ನಿ ಕೇಳ್ಕೊಂಡು ಬರೋಣ. ಸರ್ ಅದೇ ಸರ್, ಒಂದು ಈಗ ಒಂದು 8 ಮಂತ್ ಆಯ್ತು ಸರ್ ನಮ್ಮ ಫಾದರ್ ತಗೊಂಡಿದ್ದು ಸರ್. ನಮ್ಮ ಇವಾಗ ಪ್ರೆಸೆಂಟ್ ನಮ್ಮ ಮದರ್ ಕೊಡೋದು ಕ್ಯಾನ್ಸರ್ ಲಾಸ್ಟ್ ಸ್ಟೇಜ್ ಇದೆ ಸರ್, 4th B stage ಇದೆ. ಡಾಕ್ಟರ್ ಮಿನಿಮಮ್ ಅಂದರೆ 3 to 4 months ಮಾತ್ರ ಬರುತ್ತೆ ಅಂತ ಹೇಳಿದ್ರು ಸರ್. ಇವಾಗ ಅವ್ರಿಗೆ ನಾನು ಇವಾಗ ನಾವು ಟ್ರೀಟ್ಮೆಂಟ್ ಕೊಡ್ಸೋಕು ಅಡ್ಡಾಡುತ್ತೆ ನಾನು. ಓಕೆ, ಕಂಟಿನ್ಯೂಸ್ ಆಗಿ ನಾನು ಇಲ್ಲಿ ಬಾಗಲಕೋಟೆ ಕೆರಡಿ ಹಾಸ್ಪಿಟಲ್ನಲ್ಲಿ ಇರಬೇಕಾಗುತ್ತೆ ಸರ್. ಆದರೂ ಸರ್ ನಾನು ಎಷ್ಟು ಎಕ್ಸಾಮ್ ಅಟೆಂಡ್ ಮಾಡಿದ್ದೀನಿ ಸರ್, ನಾನು ಮಾನಿಸ್ತು. ಓಕೆ, 82 ಸ್ಕೋರ್ ಮಾಡಿದ್ದೀನಿ ಸರ್. ಹಾಂ, ಓದಬೇಕಂತ ಭಾಳ ಅಷ್ಟು ಇದೆ ಸರ್, ಏನೇ ಮಾಡಬೇಕಂತ, ಬಟ್ ಈ ಥರ ಫ್ಯಾಮಿಲಿ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಿದ್ದೀನಿ ಸರ್. ಹೌದಾ? ಹಾಂ ಸರ್, ಡೋಂಟ್ ವರಿ, ಈಗ ಎಕ್ಸಾಮ್. ಹಾಂ ಸರ್, ಈಗ ಡಾಕ್ಟ್ರ್ ಹೇಳಿದಾರಲ್ವಾ ಸರ್ ಬದುಕಲ್ಲ ಅಂತ ಹೇಳಿದಾರೆ ಸರ್. ಗೊತ್ತಾಯ್ತು, ಅದಕ್ಕೆ ನಿಮ್ಮ ಅಮ್ಮನ ಇರೋವರೆಗೂ ಚೆನ್ನಾಗಿ ನೋಡ್ಕೊ. ಹಾಂ, ಈಗ ನಿಮ್ಮ ಅಮ್ಮ ಇರೋದ್ರೊಳಗೆ ನಿಮ್ಗೆ ಕೆಲಸ ತಗೋದು. ನಿಮ್ಮ ಅಮ್ಮ ಇರೋದ್ರೊಳಗೆ ಒಂದು ಕೆಲಸ ತಗೊಂಡು ಯೂನಿಫಾರ್ಮ್ ಹಾಕೊಂಡು ನಿಮ್ಮ ಅಮ್ಮನ ಮುಂದೆ ಹೋಗಿ ನಿಂತ. ಅದೇ ಸರ್, ನಾನು ಅದಕ್ಕೆ ಸ್ಪೋರ್ಟ್ ಚೆನ್ನಾಗಿ ಮಾಡಿದ್ದೀನಿ ಸರ್, ರಿಪೀಟು ಮಾಡ್ಕೊಂಡಿದ್ದೀನಿ ಸರ್ ಸ್ಕೋರಲ್ಲಿ. ಅದನ್ನು ನೆಕ್ಸ್ಟ್ ಅದು ನೆಕ್ಸ್ಟ್ ನಾನು ನೆಕ್ಸ್ಟ್ ಒಂದು ಎಕ್ಸಾಮ್ ಬರೀಬೇಕಂತ ಸರ್, 4 ಅಪ್ಲಿಕೇಶನ್ ಹಾಕಿದ್ದೀನಿ ಸರ್, ಅದಕ್ಕೆ ನಾನು ಟ್ರೈ ಮಾಡ್ಬೇಕಂತ ನಾನು ಭಾಳ ಓದ್ಬೇಕಂತ ಭಾಳ ಆಸೆ ಇದೆ ಸರ್ ನನಗೆ. ಆದರೆ ಏನು ಸರ್ ಫ್ಯಾಮಿಲಿ ಪ್ರಾಬ್ಲಮ್ಸ್ ಈ ಥರ ನಾನು ಹಾಸ್ಪಿಟಲ್ನಲ್ಲಿ ಇರಬೇಕಂತ. ಆಯಿತು, ಈಗ ನಮ್ಮ ಈಗ ಹಂಗಂತ ತಾಯಿನೂ ಬಿಡೋಕ್ಕಾಗಲ್ಲ ಅಲ್ವಾ? ಹಾಂ ಸರ್, ಬಿಡೋಕ್ಕಾಗಲ್ಲ. ಹೌದು, ಎಷ್ಟಾಗುತ್ತೋ ಅಷ್ಟು ನೀನು ಓದು, ಅದ್ರ ಜೊತೆಗೆ ನಿಮ್ಮ ತಾಯಿನೂ ಟ್ರೀಟ್ಮೆಂಟ್ ಕೊಡಿಸು, ಕಷ್ಟಪಟ್ಟು ಓದು, ಒಳ್ಳೇದಾಗುತ್ತೆ. ಒಳ್ಳೆ ಸ್ಕೋರ್ ಮಾಡಿದೆ, 80 ಮೇಲ್ 82 ಏ 82 ಸರ್. ಯಾವ ಡಿಸ್ಟ್ರಿಕ್ಟು ಸರ್? ನಾನು ನಾನ್ ಎಚ್ಕೆ ಸೇರ, ನಾನು ಬಳ್ಳಾರಿ ಹಾಕಿದ್ದೆ ಸರ್. ಹಾಂ, ನಾನ್ ಎಚ್ಕೆ ಬಳ್ಳಾರಿ ಹಾಕಿದ್ದ. ಹಾಂ ಸರ್. ಅಂದ್ರೆ ನೀವೇ ಇರೋದು, ನಿಮ್ಗೆ ನಾನೇ ಎಚ್ಕೆ ಇದು ಕೋಟ ಇಲ್ಲ ಎಷ್ಟೇ ಇಲ್ಲ ಸರ್, ಅಂದ್ರೆ ನಾನು ಇದಕ್ಕೆ 20% ರಿಸರ್ವೇಷನ್ ಹಾಕಿದ್ದೆ. ಒಳ್ಳೆ ಸ್ಕೋರ್ ಮಾಡಿದ್ಯಾ ನೋಡೋಣ, ಅಲ್ಲಿ ನಿಂದ ಒಳ್ಳೆ ಸ್ಕೋರ್ ಆಯ್ತು ಅಂದ್ರೆ ಸೆಲೆಕ್ಷನ್ ಆಗುತ್ತೆ. ಆಗಿಲ್ಲ ಅಂದ್ರೆ ತಲೆ ಕೆಡಿಸ್ಕೋಬೇಡ, ಇದಕ್ಕೆ ನಾನು ಇದಕ್ಕೆ ಎಕ್ಸಾಮ್ ಇದೆಯಲ್ಲ, ಅದ್ರಲ್ಲಿ ಚೆನ್ನಾಗಿ ಮಾಡು. ಇನ್ನು ಪಿ ಸಿ ಸಿವಿಲ್ ಎಲ್ಲ ಇದೆಯಲ್ಲ, ಅದ್ರಲ್ಲೂ ಚೆನ್ನಾಗಿ ಮಾಡು. ಇನ್ನೊಂದು ನಿನ್ನ ಎಕ್ಸಾಮ್ ನಡೀತದೆ ಸರ್, ಅದು ಇವಾಗ ನಾನು ಇದಕ್ಕೆ ಎಕ್ಸಾಮ್ ಹೋಗಬೇಕು. ಆಗ್ಬೋದು, ಇನ್ನು ಸ್ವಲ್ಪ ದಿನದಲ್ಲಿ ಅನೌನ್ಸ್ ಮಾಡ್ತಾರೆ, ಕಂಟಿನ್ಯೂಸ್ ಆಗಿ ಸ್ಟಡಿ ಮಾಡ್ತಾರೆ, ಟೈಮ್ ಸಿಗುತ್ತೆ. ಇನ್ನೂ ನಿಮ್ಮ ತಾಯಿ ಟ್ರೀಟ್ಮೆಂಟ್ ಕೊಡ್ಸ್ಕೊಂಡೆ ಓದು. ಅದೇ ಸರ್, ಮೆಂಟಲಿಟಿ ಸ್ವಲ್ಪ ಸ್ಟ್ರಾಂಗ್ ಆಗ್ತಾ ಇಲ್ಲ ಸರ್, ಅಂದ್ರೆ ಆ ಕಡೆನೂ ನೋಡ್ಬೇಕಲ್ಲ, ಅವ್ರ ಬರ್ತಿಲ್ಲ ಸರ್. ಗೊತ್ತು, ಸ್ಟ್ರಾಂಗ್ ಆಗಿರ್ಬೇಕು, ಯಾಕಂದ್ರೆ ಲಾಸ್ಟ್ ಟೈಮ್ ನಮ್ಮ ಮಾವನು ಕ್ಯಾನ್ಸರ್ ಬಂದು ಇದಾಯ್ತು. ನನಗೂ ಗೊತ್ತು, ಹಾಸ್ಪಿಟ್ಲು ಅದು ಇದು ಓಡಾಡೋದೆಲ್ಲ ಇರುತ್ತೆ. ಬಟ್ ಆದ್ರೆ ಏನು ಮಾಡೋಕ್ಕಾಗಲ್ಲ, ಈಗ ನಿಮ್ ಲೈಫ್ ಇಂಪಾರ್ಟೆಂಟ್, ನಿಮ್ಮ ಅಮ್ಮನ ಲೈಫ್ ಇಂಪಾರ್ಟೆಂಟ್ ಅಲ್ವಾ? ಹೌದು ಸರ್, ಎರಡು ಕಡೆನೂ ಬ್ಯಾಲೆನ್ಸ್ ಮಾಡಲೇಬೇಕು. ನೀನು ಈಗ ಎಷ್ಟು ಸ್ಟ್ರಗಲ್ ಪಡ್ತೀಯ, ನೀನು ಎಷ್ಟು ಕಷ್ಟ ಪಡ್ತೀಯ,
ನೀನು ಮುಂದೆ ಲೈಫ್ ಚೆನ್ನಾಗಿರ್ತೀಯ. ಅದಕ್ಕೆ ಸರ್ ನಾನು ಎಲ್ಲ ಹೊರಗಡೆ ಎಲ್ಲ ಕಾಂಪಿಟೇಷನ್ ನೋಡೋದು, ಇನ್ನು ನಾನು ಓದ್ಬೇಕು, ನಾನು ಧಾರವಾಡಕ್ಕೆ ಹೋಗ್ಬೇಕು ಅಂತ ಬಹಳ ಆಸೆ ಸರ್. ಬಟ್ ಆದ್ರೆ ಪರಿಸ್ಥಿತಿ ಆತರ ಆ ತರ ಏನ್ ಅನ್ಕೋಬೇಡ, ಎಲ್ಲಿದ್ರು ಓದ್ಬೋದು, ಎಲ್ಲಿದ್ರು ಮಾಡ್ಬೋದು. ಧಾರವಾಡಕ್ಕೆ ಹೋದ್ರೆ ನೀನು ಪಾಠಕ್ಕೆ ಅಂತ ಅಂತ ನಾನು ಅನ್ಕೋಬೇಡ, ಮನೇಲಿ ಇಟ್ಕೊಂಡು ಪಾಠಕ್ಕೆ. ಸರ್ ನಾನು ಇಲ್ಲಿ ನಾನು ಹಾಸ್ಪಿಟಲ್ ಇದ್ರೆ ಸರ್ ನಿಮ್ದು ಕರೆಂಟ್ ಅಡ್ರೆಸ್ ಎಲ್ಲ ನೋಡಿ ಜೆರಾಕ್ಸ್ ತಗೊಂಡ್ಬಂದಿದ್ದೀನಿ ಸರ್. ನಾನು ವೆರಿ ಗುಡ್ ವೆರಿ ಗುಡ್ ತಂದೆ ಅಂತ ಜೆರಾಕ್ಸ್ ತಗೊಂಡ್ಬಂದ್ಬಿಟ್ಟು ನಾನು ಇಲ್ಲೇ ನಮ್ಮ ಮಮ್ಮಿಯವ್ರು ಟ್ರೀಟ್ಮೆಂಟ್ ಕೊಟ್ಟರೆ ನಾನು ಅಲ್ಲೇ ಹಾಸ್ಪಿಟಲ್ ತೂತಿದ್ದೆ ಸರ್. ನಾನು ನೋಡ್ತೀನಿ. ವೆರಿ ಗುಡ್ ವೆರಿ ಗುಡ್ ಸೂಪರ್ ಅಮ್ಮ. ಆಯ್ತು ಒಳ್ಳೇದಾಗುತ್ತೆ, ನಿಮ್ಗೆ ಏನಾದ್ರು ಹೆಲ್ಪ್ ಬೇಕಾದ್ರೆ ಕೇಳು, ಏನಾದ್ರು ಗೈಡೆನ್ಸ್ ಬೇಕಾದ್ರೆ ಹೇಳಿ, ನಾನು ಮಾಡ್ತೀನಿ. ನಿಮ್ಮ ಧೈರ್ಯವಾಗಿ ಹೇಳು ಗೊತ್ತಾಯ್ತಾ, ಎಷ್ಟು ಸ್ಟ್ರಾಂಗ್ ಆಗಿರ್ತೀನಿ ನೀನು ಅಷ್ಟು ಇದಾಗಿರ್ತೀನಿ. ಅರ್ಥ ಆಗ್ತಿದ್ಯಾ? ಹಾಂ ಸರ್. ಸ್ಟ್ರಾಂಗ್ ಆಗಿರು, ಎಲ್ಲ ಒಳ್ಳೇದಾಗುತ್ತೆ. ಓಕೆ ಸರ್. ಗೊತ್ತಾಯ್ತಾ? ಹಾಂ ಸರ್. ಓಕೆ ಸರ್. ಹಾಂ ಧೈರ್ಯವಾಗಿರಿ, ಏನಾಗಲ್ಲ. ಏನ್ ಗೊತ್ತಾ, ಲೈಫಲ್ಲಿ ಈ ಥರದ್ದು ಫೇಸ್ ಮಾಡಿದಾಗ್ಲೇ ಮನುಷ್ಯ ಗಟ್ಟಿ ಆಗೋದು. ಆದ್ರೂ ಸರ್ ತಂದೆ ತಾಯಿ ಏನೋ ದೊಡ್ಡದಲ್ಲ ಸರ್, ಅವ್ರು ಇರ್ಲಿಲ್ಲ ಅಂದ್ರೆ. ಹೌದು ಅದು ಕರೆಕ್ಟ್, ಬಟ್ ಈಗ ನಮ್ ಕೈಲಿ ಏನಿಲ್ವಲ್ಲ. ಹಾಂ ಸರ್. ಈಗ ನಿನ್ ಕೈ ಏನಾದ್ರು ಇದೆಯಾ? ನಿನ್ ಕೈ ಏನಾದ್ರೂ ಟ್ರೀಟ್ಮೆಂಟ್ ಕೊಟ್ಟು ನೀನ್ ಹುಷಾರ್ ಮಾಡಕ್ಕಾಗತ್ತಾ? ಇಲ್ಲ ಸರ್. ಎಷ್ಟ್ ದಿನ ಆಗುತ್ತೋ ಅಷ್ಟು ನಿಮ್ ತಾಯಿನ ಚೆನ್ನಾಗ್ ನೋಡ್ಕೊ, ಟ್ರೀಟ್ಮೆಂಟ್ ಕೊಟ್ಟು. ನಿಮ್ ತಾಯಿ ಖುಷಿ, ನಿಮ್ ತಾಯಿ ಯಾವಾಗ ಖುಷಿ ಪಡ್ತಾರ ಗೊತ್ತಾ? ನೀವು ಯೂನಿಫಾರ್ಮ್ ಹಾಕೊಂಡು ಅವ್ರು ನಿಂತ್ಕೊಂತೀರ, ಅವಾಗ ಖುಷಿ ಪಡ್ತಾರೆ ನಿನ್ ತಾಯಿ. ಅವ್ರೇನೇ ಕಾಯಿಲೆ ಇರಲಿ, ಅವ್ರಿಗೇನೆ ಇದಾಗಿರ್ಲಿ, ಬಟ್ ನೀನ್ ಯಾವತ್ತೋ ಯೂನಿಫಾರ್ಮ್ ಅವ್ರು ನಿಂತ್ಕೊಂತೀರ, ಅವಾಗ ಖುಷಿ ಪಡ್ತಾರೆ. ಅದೇ ಸರ್, ಅದೊಂದು ಅವಕಾಶಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ ಸರ್. ಸಿಗುತ್ತೆ ಅವಕಾಶ, ಬಂದೇ ಬರುತ್ತೆ ಅವಕಾಶ, ಬಂದೇ ಬರುತ್ತೆ. ಬಿಡ್ಬೇಡ ಯಾವ್ದೇ ಕಾರಣಕ್ಕೂ, ಬಿದ್ಬೇಡ ಗೊತ್ತಾಯ್ತಾ? ಜೋರಾಗ ಮಾಡ್ತಾ ಇರು, ಮಾಡೇ ಮಾಡಿ. ಅದೇನಾಗುತ್ತೆ ನೋಡೋಣ. ನನಗೆ ಅನ್ಸಿದ ಮಟ್ಟಿಗೆ ನಿಮ್ ತಾಯಿ ಬದುಕ್ತಾರೆ, ಇನ್ನೂ ಬದುಕ್ತಾರೆ, ತುಂಬಾ ದಿನ ಇರ್ತಾರೆ. ನಿನ್ನ ಯೂನಿಫಾರ್ಮ್ ಅಂತ ನೋಡಿ ನೋಡ್ತಾರೆ. ಹಾ ಸರ್. ಅದೇ ಸರ್, ಡಾಕ್ಟರ್ ಹತ್ರ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಸರ್. ಬೇಕಾದ್ರೆ ನಮ್ಮ ಇದ್ದಿದ್ದ ಆಸ್ತಿ ಎಲ್ಲ ನಾನು ಮಾಡ್ತೀನಿ ಸರ್. ನಾನು ಉಳಿಸ್ರಿ ಸರ್ ಅಂತ ಹೇಳಿ. ನಾನು ಆಯ್ತು, ಅವ್ರು ಅವ್ರ ಡಾಕ್ಟ್ರು ಮಾಡೋ ಕರ್ತವ್ಯ ಮಾಡ್ತಾರೆ. ನೀನು ಏನು ಕರ್ತವ್ಯ? ಒಂದು ನಿಮ್ಮ ತಾಯಿ ನೋಡ್ಕೊಂಡು, ಎರಡನೇದು ಓದೋದು. ಹಾ ಸರ್. ಅವೆರಡನ್ನೂ ಕರೆಕ್ಟಾಗಿ ಮಾಡು. ಓಕೆ ಸರ್, ಮಾಡ್ತೀನಿ. ಹಾ, 100% ಸಕ್ಸಸ್ ಆಗ್ತೀಯ. ನಿನ್ನ ನಿಮ್ಮ ತಾಯಿ ನಿನ್ನ ಯೂನಿಫಾರ್ಮ್ ಹಾಕೊಂಡು ಓದೋದು ಮಾಡಿ ನೋಡ್ತಾರೆ. ನಂದು ಆಶೀರ್ವಾದ, ನಿಮ್ಮ ತಾಯಿ ಆಶೀರ್ವಾದ ನಿನ್ನ ಮೇಲೆ ಇರುತ್ತೆ. ಇಲ್ಲ ಸರ್, ಯಾಕಂದ್ರೆ ಎಷ್ಟೋ ಜನರ ಹುಡುಗರದ ಅವಳಿಲ್ಲದನ್ನು ತಿಳ್ಕೊಳಕ್ಕೆ ಸರ್ ಯಾವ್ದೇ ಆದಂತ ಒಂದು ಮೀಡಿಯಾ ಇದ್ದಿದೆಲ್ಲ ಸರ್, ಎಲ್ಲರೂ ಎಷ್ಟು ಇಗ್ನೋರ್ ಮಾಡಿಬಿಡ್ತಿದ್ದಾರೆ ಸರ್. ಆದ್ರೆ ಒಂದು ಪರ್ಟಿಕ್ಯುಲರ್ ಆಗಿ ಒಂದು ಮೀಡಿಯಾದಲ್ಲಿ ನಿಮ್ಗೆ ಏನಾದ್ರು ಪ್ರಾಬ್ಲಮ್ಸ್ ಇದ್ರೆ ಡೈರೆಕ್ಟ್ ನಂಬರ್ ಕೊಟ್ಬಿಟ್ಟು ಅದಕ್ಕೆ ರೆಸ್ಪಾನ್ಸ್ ಮಾಡ್ತಿರೋ ಸರ್, ಅದಕ್ಕೆ ನಾನು ಯಾವಾಗಲೂ ಬಿಡಪ್ಪ, ಅದೆಲ್ಲ ಬಿಟ್ಬಿಡು, ಅದೆಲ್ಲ ನಾವು ಅದೆಲ್ಲ ಬೇಕದು. ನೀನು ಈಗ ಓದಿ ಸಕ್ಸಸ್ ಆಗಿ ನಿಮ್ ತಾಯಿ ಮುಂದೆ ಯೂನಿಫಾರ್ಮ್ ಹಾಕೊಂಡು ನಿಂತ್ಕೋಬೇಕು, ಅದನ್ನ ನಾನು ನೋಡ್ಬೇಕು. ಓಕೆ ಸರ್. ಓಕೆ. ಹಾ, ನಿಮ್ ತಾಯಿ ನೀನು ಪಾಸ್ ಆಗ್ತೀಯಲ್ಲ. ಹಾ ಸರ್. ನಿನ್ ಸೆಲೆಕ್ಷನ್ ಆಗಿದ್ದೀನಿ, ನನ್ಗೆ ಹೇಳಿ, ನೀನ್ ಟ್ರೈನಿಂಗ್ ಹೋಗೋದಿನ ಹೇಳಿ, ನಾನು ಯೂನಿಫಾರ್ಮ್ ಹೊಲಿಸ್ಕೊಟ್ಟು ನಿಮ್ ತಾಯಿ ಮುಂದೆ ಕರ್ಕೊಂಡು ಹೋಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್, ಆ ಒಂದು ಕ್ಷಣಕ್ಕೋಸ್ಕರ ಕಾಯ್ತೀನಿ ಸರ್. ನಾ ಮಾಡೇ ಮಾಡ್ತೀನಿ. ನೆಕ್ಸ್ಟ್ ನಾನು ಅದಕ್ಕೆ ಎಕ್ಸಾಮ್ ನೀನು ಪಾಸ್ ಮಾಡ್ಬೇಕು. ಓಕೆ ಸರ್, ಮಾಡ್ಕೊತೀನಿ. ಅಬೋ 90+ ಮಾಡ್ಬೇಕು. ಓಕೆ ಸರ್, ಮಾಡ್ತೀನಿ ಸರ್. ಮಾಡ್ತೀನಿ. ಅಬೋ 90. ಹಾ ಸರ್, ಮಾಡ್ತೀನಿ. ನಿಮ್ಮ ಯಾವ ಡಿಸ್ಟಿಕ್ ಹಾಕಿದೀಯ? ನಾನ್ ಎಚ್ಕೆ. ನಾನ್ ಎಚ್ಕೆ ಸರ್, ಬೆಂಗಳೂರು ಹಾಕಿದ್ದೀನಿ ಸರ್. ರ್ಯಾಂಕ್ ಕೊಡಬೇಕು, ಬೆಂಗಳೂರು ರ್ಯಾಂಕ್ ಕೊಡಬೇಕು ನೀವು. ಓಕೆ ಸರ್, ಮಾಡ್ತೀನಿ ಸರ್, ಬಿಡಲ್ಲ. ಬೆಂಗಳೂರಿಗೆ ರ್ಯಾಂಕ್ ಕೊಡಬೇಕು ನೀನು. ನಿಮ್ ತಾಯಿ ಖುಷಿ ಪಡ್ಬೇಕು ನೋಡಿ, ನಮ್ಮ ಮಗ ರ್ಯಾಂಕ್ ಬಂದವನೆ. ಓಕೆ ಸರ್, ಗೊತ್ತಾಗ್ತಿದ್ಯಾ? ಹಾ ಸರ್, ಮಾಡ್ತೀನಿ. ಮಾಡು, ಆಲ್ ದ ಬೆಸ್ಟ್, ಒಳ್ಳೇದಾಗ್ಲಿ. ನಿಮ್ ತಾಯಿ ಕೇಳಿದೆ ಅಂತ ಹೇಳಿ. ಹಾಗೆ ಸರ್, ಹೇಳ್ತೀನಿ ಸರ್. ಹೇಳು, ನಿಮ್ ತಾಯಿ ಖುಷಿ ಪಟ್ಟು ನೀನು, ನಿಮ್ ತಾಯಿ ಒಳ್ಳೇದಾಗ, ನಿಮ್ ತಾಯಿಗೂ ಏನೂ ಆಗಲ್ಲ, ಚೆನ್ನಾಗಿರ್ತಾರೆ ಅವ್ರು. ಓಕೆ ಸರ್. ಓಕೆನಾ? ಹಾ ಓಕೆ ಸರ್. ಓಕೆನಪ್ಪ, ಆಲ್ ದ ಬೆಸ್ಟ್, ಒಳ್ಳೇದಾಗಿ. ಓಕೆ ಸರ್.